ನಾನು ಕಾಂಗ್ರೆಸ್ ಪಕ್ಷನ ತರದು ಈ ದಿನ ಜೆಡಿಎಸ್ ಬಂದಿದ್ದೀನಿ ಅಂದ್ರೆ ಕಾರಣ ಒಂದೇ ಕರ್ನಾಟಕದಲ್ಲಿ ಬಡವರು ಬದುಕಬೇಕು ರೈತರು ಬದುಕಬೇಕು ನಮ್ಮಂತ ಹೆಣ್ಣುಮಕ್ಕಳು ಬದುಕಬೇಕಂದ್ರೆ ಜೆಡಿಎಸ್ ಬರಲೇಬೇಕು ಜೆಡಿಎಸ್ ಯಾವತ್ತು ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಅದಲ್ಲದೆ ಎಲ್ಲಾ ಸಮುದಾಯಗಳ ಪರವಾಗಿ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದೆ ಮುಂದೇನು ಇನ್ನು ದೊಡ್ಡ ಶಕ್ತಿಯಾಗಿ ನಿಂತುಕೊಳ್ಳುತ್ತೆ ಅನ್ನೋ ಭರವಸೆಗೆ ನಾನು ಈ ಪಕ್ಷನ ಸೇರ್ಪಡೆ ಆಗಿದ್ದೇನೆ ಕುಮಾರಣ್ಣನವರ ಆಡಳಿತ ಹೊಸದಲ್ಲ ಸಿಎಂ ಆಗಿರಬೇಕಾದ್ರೆ ಕುಮಾರಣ್ಣನವರು ಒಂದೊಂದು ಹಳ್ಳಿನೂ ಬಿಟ್ಟಿಲ್ಲ ಆ ರೀತಿ ಗ್ರಾಮ ವಾಸ್ತವ್ಯ ಮಾಡಿ ಇಷ್ಟು ದೊಡ್ಡ ಪ್ರಧಾನಮಂತ್ರಿಯವರ ಮಗನಾದರೂ ಕೂಡ ನಮ್ಮ ಹಾಗೆ ಒಂದು ಸಾಮಾನ್ಯರಿಂದ ಸಾಮಾನ್ಯ ಒಬ್ಬ ಮನುಷ್ಯನಾಗಿ ಪ್ರತಿಯೊಂದು ಮನೆ ಮನೆಗೆ ಮನೆಮಗನಾಗಿ ವಾಸ್ತವ್ಯ ಮಾಡಿದ್ದಾರೆ ಅಂತ ಮಹಾನ್ ಶಕ್ತಿ ಈಗ ಮುಂಬರುವಂತ ಚುನಾವಣೆಯಲ್ಲಿ ಸಿಎಂ ಆಗಿ ಬಂದ್ರೆ ಅದು ನಮ್ಮ ಅದೃಷ್ಟವೇ ಸರಿ ತಾವೆಲ್ಲರೂ ಪಣ ತೊಡಿ ಬೂತ್ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಿ ಇದು ನಮ್ಮ ಅಣ್ಣ ಕುಮಾರಣ್ಣ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಬಡವ ಪ್ರತಿಯೊಬ್ಬ ರೈತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಈ ದೇಶದ ಒಂದು ಶಕ್ತಿಯಾಗಿ ಬೆಳೆಯೋದಕ್ಕೆ ಒಂದು ನಾಂದಿ ಆಗುತ್ತೆ ಬಂಧುಗಳೇ ತಾವೆಲ್ಲರೂ ಈ ದಿನ ಪಣ ತೊಡಿ ಕಾಂಗ್ರೆಸ್ ಏನು ಮಾಡಿದೆ ಬಿಜೆಪಿ ಏನು ಮಾಡಿದೆ ಇದುವರೆಗೂ ನಮ್ಮ ಕುಮಾರಣ್ಣನವರ ಸರ್ಕಾರ ಏನು ಮಾಡಿದೆ ಜೆಡಿಎಸ್ ಏನು ಮಾಡಿದೆ ಅದನ್ನ ಒಂದಸಲ ಮೆಲುಕು ಹಾಕಿ ಜೆಡಿಎಸ್ ಬಂದ್ರೆ ಮಾತ್ರ ನಾವೆಲ್ಲರೂ ಸಮಬಾಳ್ವೆ ಸಮಪಾಲು ಸಮನಾಗಿ ಬಾಳೋದಿಕ್ಕೆ ಒಂದು ಉತ್ತಮ ಅವಕಾಶ ಒಂದು ಉತ್ತಮ ಬೆಳವಣಿಗೆ ನಮ್ಮ ಕರ್ನಾಟಕದಲ್ಲಿ ಜೆಡಿಎಸ್ ಕಟ್ಟೋದಿಕ್ಕೆ ನಾವೆಲ್ಲರೂ ಪಣ ತೊಟ್ಟು ಹೋರಾಡೋಕೆ ರೆಡಿಯಾಗಿ ನಾನು ಖಂಡಿತ ಹೆಣ್ಣು ಮಕ್ಕಳಿಗೆ ಯಾವುದಾದ್ರೂ ಪಕ್ಷ ಬೆಲೆ ಕೊಡುತ್ತೆ ಅಂದ್ರೆ ಅದ ನಮ್ಮ ಜೆಡಿಎಸ್ ಪಕ್ಷ ಮೊದಲು ಹೊರೆ ಹೊತ್ತ ಮಹಿಳೆ ಎಲ್ಲಾ ಮಹಿಳೆಗೂ ಒಂದು ಪುರುಷ ಸಮಾನವಾದ ಅಧಿಕಾರ ಕೊಟ್ಟಿದೆ ಅಂದ್ರೆ ಅದು ಜೆಡಿಎಸ್ ಮಾತ್ರ ಸೋ ಅದಕ್ಕೆ ಬಂಧುಗಳೇ ಆ ಚಿಹ್ನೆನೇ ಹೇಳುತ್ತೆ ಒಬ್ಬ ತಾಯಿ ಸ್ಯಾರಿ ಹಾಕೊಂಡ್ಬಿಟ್ಟು ಮೇಲ್ಗಡೆ ಹೊರೆ ಹೊತ್ಕೊಂಡ್ಬಿಟ್ಟು ನಡೀತಾಳೆ ಅಂದ್ರೆ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶದಲ್ಲಿ ಇರುವಂತಹ ಬಡವರು ರೈತರಿಗೆ ಆ ಸಿಂಬಲ್ಲೇ ಸಾಕು ಬಡವರ ಪರ ರೈತರ ಪರ ನಾವೆಲ್ಲರೂ ಈಗಿನ ತನಕ ಹೋರಾಟ ಮಾಡಿದೀವಿ ಮುಂದೇನೋ ಅವರಿಗೆ ನ್ಯಾಯ ದೊರಕಬೇಕು ಸರಿ ಸಮನಾದ ಸಮಾನತೆ ಸಿಗಬೇಕು ಅಂದ್ರೆ ಜೆಡಿಎಸ್ ಬರಲೇಬೇಕು ನನಗೆ ಎರಡು ಮಾತಾಡೋದಿಕ್ಕೆ ಇಲ್ಲಿ ತನಕ ಕರೆದು ಅವಕಾಶ ಮಾಡ್ಕೊಂಡಂತ ತಮ್ಮೆಲ್ಲರಿಗೂ ಕುಮಾರಣ್ಣನವರಿಗೂ ಹಾಗೂ ಸಿಎಂ ಇಬ್ರಾಹಿಂ ಸಾರ್ ಅವರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಜೆಡಿಎಸ್ ಥ್ಯಾಂಕ್ ಯು